ಅಥವಾ ಮಾಜಿ ಲೋಕಸಭಾ ಸದಸ್ಯರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅನ್ನೋದ್ರು, ಚುನಾವಣೆ ಸಂದರ್ಭದಲ್ಲಿ ಇನ್ನೇನೇನೋ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ತೀರ್ಮಾನ ಕೊಟ್ಟಿರೋದ್ರಿಂದ ಮುಂದಿನ ಕಾಲದಲ್ಲಿ ಏನೇನಾಗುತ್ತೆ ನೋಡಿ. ಸರ್, ಈಗ ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರದಲ್ಲಿ ಅಂತಕ್ಕಂಥದ್ದು ಒಂದು ಎಲ್ಲ ಪಕ್ಷದಲ್ಲೂ ಸಹ ಮರೀಚಿಕೆ ಆಗಿರತಕ್ಕಂಥ ವಿಚಾರ. ಅದಕ್ಕೆ ನಾನು ಪ್ರತಿ ಸಲವೂ ಸಹ ಹೇಳ್ತಾ ಇರ್ತೀನಿ, ದೇವರಾಜ ಅರಸರವರ ರೀತಿಯಲ್ಲಿ ಸಾಮಾಜಿಕ ನ್ಯಾಯ ಆಗಬೇಕು ಅಂತೇಳಿ ಅದೇನಾದರೂ ಒಪ್ಪು ತಪ್ಪುಗಳಾಗಿದ್ದರೆ ಅದು ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೀನಿ. ಸರ್, ಈಗ ಈ ಕ್ಷೇತ್ರದಲ್ಲಿ ಹೆಚ್ಚಾಗಿ ಮಂಗನ ಕಾಯಿಲೆ ವರ್ಷದಿಂದ ಕಾಡ್ತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಯ ನಂತರ ನಾವೆಲ್ಲವೂ ಸಹ ಚರ್ಚೆ ಮಾಡಿ ಪರಿಹಾರಗಳನ್ನು ಒದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಮಾಡ್ತಾರೆ ಅನ್ನೋ ಭರವಸೆ ಸಹ ಇದೆ. ಸರ್ಕಾರ ಇಲ್ಲ, ಮಲೆನಾಡನ್ನು ನಿರ್ಲಕ್ಷ್ಯ ಮಾಡ್ತಿದೆ ಅಂತ ಒಂದು ಸಾಧ್ಯನೇ ಇಲ್ಲ. ಕರ್ನಾಟಕ ರಾಜ್ಯದಲ್ಲಾಗಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಕ್ಷೇತ್ರಗಳನ್ನು ನಿರ್ಲಕ್ಷ್ಯ ಮಾಡಿರಲಿಲ್ಲ. ನಾವೇನಾದರೂ ನಿರ್ಲಕ್ಷ್ಯ ಮಾಡಿದರೆ ರಾಷ್ಟ್ರ ಈ ಮಟ್ಟಕ್ಕೆ ಬೆಳೀತಾ ಇದೆ. ಏನು 65 ವರ್ಷಗಳ ಕಾಲ ನಾವು ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ, ಅದರ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ಯಾವುದೇ ಕ್ಷೇತ್ರವನ್ನು ನಾವು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದಲ್ಲ. ಅದು ಈ ಕ್ಷೇತ್ರದಲ್ಲಿ ನೀವು ಕಾರವಾರ ಸಿ ಬರ್ಡ್ ಆಗಲಿ ಅಥವಾ ಯಾವುದೇ ವಿಚಾರಗಳಲ್ಲಾಗಲಿ ದೊಡ್ಡ ಕೊಡುಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ, ಮುಂದೆ ಸಹ ಕೊಡುತ್ತೆ.